राजा हुली विरुद्ध षड्यंत्र बीएसवै बेंबलिगरिगे शाक् ಮತ್ತೊಬ್ಬ ಸದಾನಂದ ಗೌಡ ಆಗ್ತಾರ ಸಿಎಂ ಬಸವರಾಜ ಬೊಮ್ಮಾಯಿ ಏನಿದು ಷಡ್ಯಂತ್ರ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಕಳೆದ ಒಂದು ವಾರದಿಂದ ಚರ್ಚೆ ಆಗ್ತಿದ್ದಂತ ವಿಷಯ ಕಡೆಗೂ ನಿನ್ನೆಗೆ ಅಂತಿಮವಾಗಿದೆ ಅಷ್ಟಕ್ಕೂ ಅದು ಏನಪ್ಪ ವಿಷಯ ಅಂತೀರಾ ಬಿಎಸ್ವೈ ಬೆಂಬಲಿಗರನ್ನು ಕೈಬಿಡುವ ಕುರಿತು ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಕೈಗೊಂಡಿದೆ ಅದೇನಪ್ಪ ಅಂದ್ರೆ ನಿಗಮ ಮಂಡಳಿಗಳಲ್ಲಿ ಬಿಎಸ್ವೈ ಬೆಂಬಲಿಗರು ಇರತಕ್ಕಂತ ಅವರನ್ನು ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ನಿರ್ದೇಶಕನ ಸ್ಥಾನದಿಂದ ಕೈಬಿಡುವುದು ಬಹುತೇಕ ಖಚಿತವಾಗಿದೆ ಈ ಮೂಲಕ ರಾಜಾಗುಲಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಪಕ್ಷ ಮತ್ತೊಂದು ಶಾಕ್ ಕೊಟ್ಟಿದೆ ಅಂತ ಹೇಳಬಹುದು ಅಷ್ಟೇ ಅಲ್ಲ ಬಿಎಸ್ವೈ ವಿರೋಧಿ ಗುಂಪಾದ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ಇಲ್ಲಿ ಕೈ ಮೇಲಾಗಿದೆ ಅಂತ ಹೇಳಬಹುದು ಯಾಕಂದ್ರೆ 2021 ಜುಲೈ 26 ಬಿಎಸ್ವೈ ಯಡಿಯೂರಪ್ಪ ಅವರನ್ನು ಸಿಎಂ ಹುದ್ದೆಯಿಂದ ಕೆಳಗಿಳಿಸಲಾಗಿತ್ತು ಇದೇ ಟೀಮ್ ಬಿಎಸ್ವೈ ವಿರೋಧಿ ಗುಂಪು ಈ ಕೆಲಸವನ್ನು ಮಾಡಿತ್ತು ಈ ಬದಲಾವಣೆ ಮಾಡಿದ್ದಾದರೂ ಯಾಕೆ 2023 ವಿಧಾನಸಭೆ ಚುನಾವಣೆಗೆ ತಯಾರಿಯನ್ನು ಬಿಜೆಪಿ ನಡೆಸಿದೆ ಅಂದ್ರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ನಿರ್ದೇಶಕನ ಸ್ಥಾನ ನೀಡಿದ್ರೆ ಅವರು ಅತಿ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಎಂಬುದನ್ನು ಅದು ಮನಗೊಂಡಿದೆ ಬಿಎಸ್ವೈ ಬೆಂಬಲಿಗರನ್ನು ಕೈಬಿಡುವ ಕುರಿತು ಕಳೆದ ಒಂದು ವಾರದಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿದ್ವು ಆದ್ರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಗೊಂದಲಕ್ಕೊಳಗಾಗಿದ್ರು ಯಾಕಂದ್ರೆ ಬಿಎಸ್ವೈ ಅವರ ಬೆಂಬಲಿಗರನ್ನು ಕೈ ಬಿಡುವುದು ಅಷ್ಟೊಂದು ಸುಲಭವಿರಲಿಲ್ಲ ಕಡೆಗೂ ಅಂತಿಮ ನಿರ್ಧಾರಕ್ಕೆ ಬಂದಿರುವ ಬಸವರಾಜ ಬೊಮ್ಮಾಯಿ ಬೆಂಬಲ ಅಂದ್ರೆ ಬಿಎಸ್ವೈ ಬೆಂಬಲಿಗರನ್ನು ಕೈ ಬಿಡುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದು ಮೂಲಗಳು ತಿಳಿಸುತ್ತಿವೆ ಅಂದ್ರೆ ಪ್ರಭಾವಿ 24 ಶಾಸಕರು ಮತ್ತು ಕೆಲವರನ್ನು ಬಿಟ್ಟು ಉಳಿದೆಲ್ಲರನ್ನು ನಿಗಮ ಮಂಡಳಿಯ ಅಧಿಕಾರಾವಧಿಯನ್ನು ಅಂತ್ಯಗೊಳಿಸಲಾಗ್ತಿದೆ ಬಿಎಸ್ವೈ ಬೆಂಬಲಿಗರ ಮತ್ತು ಇನ್ನೂ ಕೆಲವರ ನಿಗಮ ಮಂಡಳಿಗಳ ಅಧ್ಯಕ್ಷ ಉಪಾಧ್ಯಕ್ಷರ ಅಧಿಕಾರಾವಧಿ ಇಂದು ಸಂಜೆ ಅಥವಾ ನಾಳೆಗೆ ಅಂತಿಮವಾಗುವುದು ಬಹುತೇಕ ಖಚಿತವಾಗಿದೆ ಹಾಗಾದ್ರೆ ರಾಜಾಹುಲಿ ಬಿಎಸ್ ಯಡಿಯೂರಪ್ಪ ಅವರ ಮುಂದಿನ ನಡೆ ಏನು ಇದು ಕೂಡ ಅಚ್ಚರಿಯನ್ನು ಮೂಡಿಸುವಂಥದ್ದು ಯಾಕಂದ್ರೆ 2011 ಮತ್ತು 10 ಬಿಎಸ್ವೈ ಯಡಿಯೂರಪ್ಪ ಅಕ್ರಮ ಆರೋಪದಡಿ ಒಂದು ಜೈಲಿಗೆ ಹೋಗಿದ್ರು ಇದರಿಂದಾಗಿ ಅಲ್ಲಿ ಸಿಎಂ ಸ್ಥಾನ ಹುದ್ದೆಯಿಂದ ಕೆಳಗಿಳಿದ್ರು ಅಷ್ಟೇ ಅಲ್ಲ ಬಿಎಸ್ವೈ ನಡೆ ಮತ್ತು ಬೆಂಬಲದಿಂದಾಗಿ ಆವತ್ತು ಸದಾನಂದ ಗೌಡ ಅವರು ಕರ್ನಾಟಕದ ಸಿಎಂ ಆಗಿದ್ರು ಆದರೆ ಎಲ್ಲೋ ಒಂದು ಕಡೆ ಅಂದು ಸದಾನಂದ ಗೌಡ ಅವರು ಬಿಎಸ್ವೈ ವಿರುದ್ಧ ನಿಲುವನ್ನು ತಳೆದಿದ್ದರಿಂದ ಅವತ್ತು ಸದಾನಂದ ಗೌಡ ಅವರನ್ನು ಕೆಳಗಿಳಿಸಲಾಗಿತ್ತು ಇದೇ ಬಿಎಸ್ವೈ ದಾಳ ಉರುಳಿಸಿದ್ದರಿಂದ ಸದಾನಂದ ಗೌಡ ಅವರು ಕೂಡ ಅಂದು ಸಿಎಂ ಹುದ್ದೆಯನ್ನು ಕಳೆದುಕೊಂಡಿದ್ರು ಇವತ್ತು ಕೂಡ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅದೇ ಸ್ಥಾನದಲ್ಲಿದ್ದಾರೆ ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಮತ್ತು ಲಿಂಗಾಯತ ಸಮುದಾಯದ ಹಿಂದುಳಿದ ವರ್ಗದ ಡೈನಾಮಿಕ್ ನಾಯಕರಾಗಿರ್ತಕ್ಕಂಥ ರಾಜಾಹುಲಿ ಬಿಎಸ್ವೈ ಯಡಿಯೂರಪ್ಪ ಅವರನ್ನು ವಿರೋಧ ಕಟ್ಟಿಕೊಂಡು ಅವರ ಬೆಂಬಲಿಗರನ್ನು ನಿಗಮ ಮಂಡಳಿಗಳಿಂದ ಕೈಬಿಡಲಾಗ್ತಿದೆ ಇದರಿಂದಾಗಿ ಬಿಎಸ್ವೈ ಯಡಿಯೂರಪ್ಪ ಅವರು ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಅದು ಕೂಡ ಕುತೂಹಲ